ಈ ಕೊರೋನಾ ಮುಂದೆ ಯಾರ ಆಟವೂ ನಡೆಯುತ್ತಿಲ್ಲ. ಅದರಲ್ಲಿಯೂ ಚಿತ್ರರಂಗದವರಂತೂ ಕೊರೋನಾ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ. ಈ ಕೊರೋನಾದಿಂದ ಮತ್ತು ಲಾಕ್ಡೌನ್ನಿಂದ ನಿಜಕ್ಕೂ ಸಿನಿಮಾ ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ. ಈ ಕೊರೋನಾ ಭಯ ಒಂದು ಕಡೆಯಾದರೆ ಜೀವನ ನಡೆಸಬೇಕಲ್ಲ ಎಂಬ ಅನಿವಾರ್ಯತೆ ಇನ್ನೊಂದು ಕಡೆ. ಈ ಮಹಾಮಾರಿ ನಮಗೂ ಒಕ್ಕರಿಸುತ್ತೆ ಎಂದು ನಾವು ಮನೆಯಲ್ಲಿ ಕುಳಿತುಕೊಂಡರೆ ಹೊಟ್ಟೆ ಹಸಿವಿನಿಂದ ಸಾಯಬೇಕಾಗುತ್ತೆ ಹೊರತು ಈ ಕೊರೋನಾದಿಂದಲ್ಲ. ಕನ್ನಡ ಸಿನಿಮಾ ರಂಗ ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ಈ ಮಹಾಮಾರಿ ಒಂದು ರೀತಿ ಕಂಟಕವಾಗಿ ಪರಿಣಮಿಸಿದ್ದು, ಹಲವಾರು ಟಾಪ್ ನಟ ಮತ್ತು ನಟಿಯರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರೆ ಮತ್ತೆ ಕೆಲವರು ಈಗಾಗಲೇ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಈ ಮಹಾಮಾರಿಗೆ ಬಲಿಯಾದವರೆಷ್ಟು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಯಾರ್ಯಾರು, ಅವರ ಪರಿಸ್ಥಿತಿ ಈಗ ಹೇಗಿದೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈ ಮಹಾಮಾರಿ ಆದಷ್ಟು ಬೇಗ ನಮ್ಮ ದೇಶ ಬಿಟ್ಟು ತೊಲಗಲಿ ಎನ್ನುವುದಾದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ. ಹೌದು, 2020ರಲ್ಲಿ ಕನ್ನಡ ಚಿತ್ರರಂಗ ಹಲವಾರು ನಟರನ್ನು ಕಳೆದುಕೊಂಡಿದೆ. ಹಿರಿಯ ನಟರು, ಯುವ ನಟರು ತಮ್ಮ ಪ್ರಾಣವನ್ನ ಬಿಟ್ಟು ಭಾರದ ಲೋಕಕ್ಕೆ ಪಯಣ ಬೆಳೆಸುತ್ತಿದ್ದಾರೆ. ಬಾಲಿವುಡ್ನಲ್ಲಿ ಇಡೀ ಅಮಿತಾಬ್ ಬಚ್ಚನ್ ಕುಟುಂಬವೇ ಕೊರೋನಾ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ, ಮುಖ್ಯವಾಗಿ ಅಮಿತಾಬ್ ಬಚ್ಚನ್ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟಿದ್ದು ಅವರ ಸ್ಥಿತಿ ಸ್ವಲ್ಪ ಕಠಿಣವಾಗಿದೆ. ಇನ್ನು ಕನ್ನಡದಲ್ಲಿ ಸಹ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್, ರಾಕ್ಲೈನ್ ವೆಂಕಟೇಶ್, ಟಾಪ್ ನಟ ಧ್ರುವ ಸರ್ಜಾ ಮತ್ತು ಅವರ ಹೆಂಡತಿ ಪ್ರೇರಣಾ, ಅರ್ಜುನ್ ಸರ್ಜಾ ಮಗಳು ಐಶ್ವರ್ಯ ಸೇರಿದಂತೆ ದೊಡ್ಡ ದೊಡ್ಡ ಖ್ಯಾತ ನಟ ನಟಿಯರಿಗೂ ಈ ಮಹಾಮಾರಿ ಒಕ್ಕರಿಸಿ ಆಸ್ಪತ್ರೆಯಲ್ಲಿ ಮತ್ತು ಮನೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇವರಷ್ಟೇ ಅಲ್ಲ, ಈ ವರ್ಷ ಮೈಕಲ್ ಮಧು, ಬುಲೆಟ್ ಪ್ರಕಾಶ್, ಚಿರು ಸರ್ಜಾ, ಸುಶಾಂತ್ ಸಿಂಗ್ ರಜಪೂತ್, ಹುಲಿವಾನ್ ಗಂಗಾಧರಯ್ಯ, ಇರ್ಫಾನ್ ಖಾನ್, ವಾಜಿದ್ ಖಾನ್, ನಿನ್ನೆ ದಿನ ಹಿರಿಯ ನಟಿ ಶಾಂತಮ್ಮ, ಹೀಗೆ ಗಣ್ಯಾತಿ ಗಣ್ಯರು 2020ರಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನಾದರೂ ಇದರ ಅಟ್ಟಹಾಸ ಕಡಿಮೆಯಾಗಿ ಮುಕ್ತಿ ದೊರೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.